ಆಷಾಢ ಬಂದರೆ ಸಾಕು, ಸರ್ವ ಭಕ್ತಾದಿಗಳಲ್ಲಿ ಒಂದು ಉತ್ಸಾಹದ ಮತ್ತು ಭಕ್ತಿಮಯ ವಾತಾವರಣ ಮೂಡಿಬರುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಇಂತಹ ಅನೇಕ ಹಬ್ಬ ಹರಿದಿನಗಳು ಕೂಡ ಆಗಿ ಹೋಗುತ್ತವೆ. ಆದರೆ ಸೋಲಾಪುರದಲ್ಲಿ ಆಷಾಢ ಬಂದರೆ ಸಾಕು, ಸರ್ವ ಶಾಲೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ಇದರ ಅನುಭವ ಬರುವಂತೆ, ಅಂದರೆ ಪಂಡರಪುರಕ್ಕೆ ಹೋಗಿ ವಿಠುರಾಯನ ದರ್ಶನವನ್ನು ಪಡೆದು ಬಂದಂತೆ ಈ ರೀತಿಯ ಭಾವನೆ ಆಗಬೇಕು, ಹಾಗೂ ಈ ಸಂಸ್ಕೃತಿಯು ಸರ್ವ ಮಕ್ಕಳ ಮೇಲೆಯೂ ಕೂಡ ಬೇಕು. ಈ ಉದ್ದೇಶದಿಂದಾಗಿ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ವೇಷಭೂಷವನ್ನು ಧರಿಸುತ್ತಾ ಪಂಡರಿಯ ದರ್ಶನವನ್ನು ಪಡೆಯಲಿಕ್ಕಾಗಿ ವಿಠುರಾಯನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರುತ್ತಾರೆ. ಈ ವಾರಿಯನ್ನು ಕೂಡ ಹೊರಡಿಸಲಾಗುತ್ತದೆ. ಆಷಾಢ ಬಂತೆಂದರೆ ಸಾಕು, ಸರ್ವ ಶಾಲೆಗಳಲ್ಲಿ ಆಷಾಢ ವಾರಿಯನ್ನು ಹೊರಡಿಸಲಾಗುತ್ತದೆ. ಚಿಕ್ಕ ಮಕ್ಕಳು ಸರ್ವರ ಗಮನ ಸೆಳೆಯುವಂತೆ ವಿವಿಧ ವೇಷಭೂಷವನ್ನು ಧರಿಸಿ ತಲೆಯ ಮೇಲೆಯೂ ಕೂಡ ತುಳಸಿಯನ್ನು ಇಟ್ಟುಕೊಂಡು ಮಾರ್ಗಸ್ಥರಾಗುತ್ತಿರುತ್ತಾರೆ. ವಿಠುರಾಯನ ಜಯಘೋಷಣೆ ಸರ್ವಡಿಯಲ್ಲಿಯೂ ಕೂಡ ದುಮಿದುಮಿಸಿ ಒಂದು ಭಕ್ತಿಮಯ ವಾತಾವರಣ ತುಂಬಿ ತುಳುಕುತ್ತಿರುತ್ತದೆ. ಶಾಲೆಯಿಂದ ದಿಂಡಿ ಹೊರಡಿಸುತ್ತಿರುವಾಗ ಚಿಕ್ಕ ಮಕ್ಕಳ ಕೈಯಲ್ಲಿ ತಾಳ ಕೂಡ ಇರುತ್ತದೆ. ಈ ತಾಳ, ಮೃದಂಗದ ಧ್ವನಿ ಹಾಗೂ ಹರಿನಾಮದ ಜಯಕಾರ ಸರ್ವರ ಗಮನ ಸೆಳೆಯುತ್ತಿರುತ್ತದೆ. ಬಾಲವಾರ್ಕರಿಗಳು ವಿಠಲನ ಮತ್ತು ರುಕ್ಮಿಣಿಯ ಈ ವೇಷವನ್ನು ಧರಿಸುವುದಲ್ಲದೆ ಇನ್ನಿತರು ಕೂಡ ವಾರ್ಕರಿಯ ಡ್ರೆಸ್ ಅನ್ನು ಪರಿಧಾನ ಮಾಡಿ ತಲೆಯ ಮೇಲೆ ಟೊಪ್ಪಿಗೆ ಹಾಗೂ ಕೊರಳಲ್ಲಿ ಹಾಕಿರುವಂತಹ ತಾಳ, ಇದನ್ನು ಬಾರಿಸುತ್ತಾ ಸರ್ವರ ಗಮನ ಸೆಳೆಯುತ್ತಾ ಮುನ್ನುಗ್ಗುತ್ತಿದ್ದರು. वर्षांनी आमची ही दिंडी अविरत चालू आहे. तर कशासाठी, तर पंढरपूरचं जे आपलं आराध्य दैवत आहे, तर या मुलांना सुद्धा त्याची थोडीशी सवय व्हावी. पायी कशी जातात वारकरी, किती अनंत अडचणी असतात, या मुलांना पण त्याचं सगळी सवय होते. आणि विठुराया पुढं मागणं असतं की विठुराया आमच्या सोलापुरात भरपूर पाऊस पडत आहे, ही म्हणत म्हणत मुलं आमची वारी पायी वारी ही जात असते. आणि याच्यातून समाज संघटन आणि पालक पण या निमित्ताने एकत्र येतात. ते सुद्धा फुगडी रिंगण हे सगळं सोहळा पार पाडतात. या सगळ्यात सगळे पालक, वारकरी, मुलं सगळे सहभागी होऊन हा आनंदाचा सोहळा आम्ही दरवर्षी पार पाडत असतो.